ಎದೆ ತುಂಬಿ ಹಾಡಿದೆನು ಅಂದು ನಾನು. ಹಣತೆ ಹಚ್ಚುತ್ತೇನೆ ನಾನು, ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ. ಇರುವಷ್ಟು ಹೊತ್ತು ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ. ಹಣತೆ ಆರಿದ ಮೇಲೆ ನೀನು ಯಾರೋ ಮತ್ತೆ ನಾನು ಯಾರೋ. ಬೆಳಕಿನ ಬೆನ್ನತ್ತಿದ್ದ ಕವಿ ಜಿ ಎಸ್ ಶಿವರುದ್ರಪ್ಪನವರ ಹುಟ್ಟುಹಬ್ಬ, ಕುವೆಂಪು ಅವರ ಅನುಯಾಯಿ. ಕುವೆಂಪು ಅವರ ಸಾಹಿತ್ಯ ಕೃತಿಗಳು ಮತ್ತು ಜೀವನದಿಂದ ಹೆಚ್ಚು ಪ್ರೇರಿತರಾಗಿದ್ದರು. ಕವನ, ಭಾವಗೀತೆ, ವಿಮರ್ಶೆ, ಪ್ರವಾಸ ಸಾಹಿತ್ಯ, ಹೀಗೆ ಸಾಹಿತ್ಯದ ನಾನಾ ಪ್ರಕಾರಗಳ ಮೂಲಕ ಕನ್ನಡ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದ್ದರು ಜಿಎಸ್ಎಸ್. ಎದೆ ತುಂಬಿ ಹಾಡಿದೆನು ಅಂದು ನಾನು, ವೇದಾಂತಿ ಹೇಳಿದನು ಹೊನ್ನಲ್ಲ ಮಣ್ಣು. ಹಾಡು ಹಳೆಯದಾದರೇನು ಭಾವ ನವನವೀನ, ಇಂದು ಎಲ್ಲರ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದ ಕವಿ ಜಿಎಸ್ಎಸ್. ಸಾಹಿತ್ಯಾಸಕ್ತರಿಗೆ ಸರಳವಾಗಿ ಅರ್ಥವಾಗುವ ಮಧುರ ಭಾವಗೀತೆಗಳ ಉಡುಗೊರೆ ಕೊಟ್ಟವರು ಜಿಎಸ್ಎಸ್. ಹೀಗಾಗಿ ಜಿಎಸ್ಎಸ್ ಎಲ್ಲರ ಭಾವ ಕವಿ. ಸಾಹಿತ್ಯದ ಮೂಲಕ ಹಲವಾರು ಯುವ ಸಾಹಿತಿಗಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ ಜಿಎಸ್ಎಸ್ ಇಂದು ನೆನಪು ಮಾತ್ರ. ಹಣತೆ ಹಚ್ಚುತ್ತೇನೆ ನಾನು, ಈ ಕತ್ತಲೆಯನ್ನು ದಾಟುತ್ತೇನೆ ಎಂಬ ಭ್ರಮೆಯಿಂದಲ್ಲ, ಇರುವಷ್ಟು ಹೊತ್ತು ನನ್ನ ಮುಖ ನೀವು, ನಿಮ್ಮ ಮುಖ ನಾನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ. ಹಣತೆ ಆರಿದ ಮೇಲೆ ನಾನು ಯಾರು ಮತ್ತು ನೀವು ಯಾರು.